ಓಕೆ, ಎಲ್ಲರಿಗೂ ಈಗ ದೀಕ್ಷಾ ಪೋರ್ಟಲ್ ನಲ್ಲಿ ಮಲ್ಟಿಪಲ್ ಚಾಯ್ಸ್ ಅನ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ 1 ಮಾರ್ಕ್ ಕ್ವಶನ್, 2 ಮಾರ್ಕ್ ಕ್ವಶನ್, 3 ಮಾರ್ಕ್ ಕ್ವಶನ್ಸ್ ಇರ್ಬೋದು, ಅದನ್ನ ಹೇಗೆ ಇಂಟರಾಕ್ಟಿವ್ ಮಾಡೋದು ಅನ್ನೋದ್ರ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಸೊ ಅಗೇನ್ ನಾವು ಅದಕ್ಕೆ ಏನ್ ಮಾಡ್ಬೇಕು, ಕ್ರಿಯೇಟ್ಗೆ ಹೋಗ್ಬೇಕು. ಕ್ರಿಯೇಟ್ಗೆ ಹೋಗಿ ರಿಸೋರ್ಸ್ಗೆ ಹೋಗ್ಬಿಟ್ಟು ನೇಮ್ ಬರೀಬೇಕು. ನಾನು ಲೇಬರ್ ಅನ್ನೋ ಅಂತ ಪಾಠ ಅದು ವೆರಿ ಶಾರ್ಟ್ ಆನ್ಸರ್ಸ್ ಅಂದ್ರೆ 1 ಮಾರ್ಕ್ ಕ್ವಶನ್ಸ್, ವೆರಿ ಶಾರ್ಟ್ ಆನ್ಸರ್, ಒಂದು ಪದ್ಯದಲ್ಲಿ ಅಥವಾ ಒಂದು ವಾಕ್ಯದಲ್ಲಿ ಉತ್ತರ ಕೊಡೋ ಅಂತ ಕ್ವಶನ್ಸ್. ಹಾಗಾಗಿ VSA ಅಂತ ಹೇಳಿ ಟೈಪ್ ಮಾಡಿದ್ದೀನಿ. ಬೋರ್ಡ್ ಕರ್ನಾಟಕ, ಮೀಡಿಯಂ ಇಂಗ್ಲಿಷ್, ಗ್ರೇಡ್ 10, ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್, ಕಾಂಟೆಂಟ್ ಟೈಪ್ ಪ್ರಾಕ್ಟೀಸ್ ರಿಸೋರ್ಸ್, ಸ್ಟಾರ್ಟ್ ಕ್ರಿಯೇಟಿಂಗ್. ಸೊ ಈ ನಮ್ಮ ಸ್ಲೈಡ್ ಓಪನ್ ಆಯ್ತು. ಈಗ ಇಲ್ಲಿ ನಾವೇನ್ ಮಾಡಬೇಕು, 1 ಮಾರ್ಕ್ ಕ್ವಶನ್, 2 ಮಾರ್ಕ್ ಕ್ವಶನ್, 3 ಮಾರ್ಕ್ ಕ್ವಶನ್ ಆದ್ರೆ ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಅಲ್ಲ ಅಂತ ಹೇಳಿದ್ರೆ ಈ ಸ್ಲೈಡ್ ಅಲ್ಲೇನೆ ವರ್ಕ್ ಮಾಡಬೇಕು. ಸೊ ಹಾಗಾಗಿ ಇದು ಬರೀ ವೈಟ್ ಸ್ಲೈಡ್ ಇದ್ರೆ ಚೆನ್ನಾಗಿ ಕಾಣಿಸಲ್ಲ, ಇದಕ್ಕೊಂದು ಕಲರ್ ಕೊಡೋಣ. ಇದಕ್ಕೊಂದು ಕಲರ್ ಕೊಡಬೇಕು ಅಂತಂದ್ರೆ ಇಲ್ಲಿ ನೋಡಿ ರೈಟ್ ಸೈಡ್ ಅಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಅಂತ ಕಾಣಿಸ್ತಾ ಇದೆ. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸಾಕಷ್ಟು ಕಲರ್ಸ್ ಕಾಣಿಸುತ್ತೆ. ಆದಷ್ಟು ಲೈಟ್ ಕಲರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಡಾರ್ಕ್ ಕಲರ್ ಆದ್ರೆ ಫಾಂಟ್ ಮರ್ಜ್ ಆಗುವಂತ ಚಾನ್ಸಸ್ ಇರುತ್ತೆ, ಹಾಗಾಗಿ ಆದಷ್ಟು ಲೈಟ್ ಕಲರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೀವೇನೇ ವರ್ಕ್ ಮಾಡಿದ್ರು ಆಗಾಗ ಸೇವ್ ಕೊಡ್ತಾ ಇರಬೇಕು. ಕಾರಣ ಇಷ್ಟೇನೆ, ನಾವು ಬೈ ಚಾನ್ಸ್ ನಾವು ವರ್ಕ್ ಮಾಡ್ತಾ ಇರುವಾಗ ಕರೆಂಟ್ ಹೊಟ್ಟೋದ್ರೆ ಆಗ ನಾವು ಇಲ್ಲಿ ಟೈಪ್ ಮಾಡಿರೋದೆಲ್ಲಾನು ಕೂಡ ಅಥವಾ ಇಲ್ಲಿ ವರ್ಕ್ ಮಾಡಿರೋದಷ್ಟನ್ನು ಕೂಡ ಡಿಲೀಟ್ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಇದು ಸೇವ್ ಕೊಡ್ತಾ ಕೊಡ್ತಾ ವರ್ಕ್ ಮಾಡೋಣ. ಸೊ ನಾನು ಫಸ್ಟ್ ಹೇಳ್ದೆ ಇದು ಆಡ್ ಸ್ಲೈಡ್, ನೆಕ್ಸ್ಟ್ ಕ್ವಶನ್ ಸಾರಿ ಟೆಕ್ಸ್ಟ್ ಬಾಕ್ಸ್ ಬರುತ್ತೆ ಅಂತ ಹೇಳಿ. ಈ ಟೆಕ್ಸ್ಟ್ ಬಾಕ್ಸ್ ಅಲ್ಲಿನೂ ಕೂಡ ಎರಡು ತರ ಇದೆ. ಒಂದು ಇಲ್ಲಿ ಎ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಾರ್ಮಲ್ ಟೆಕ್ಸ್ಟ್, ಇಲ್ಲಿ ಆರೋ ಮೇಲೆ ಡೌನ್ ಆರೋ ಇದೆ, ಡೌನ್ ಆರೋ ಮೇಲೆ ಕ್ಲಿಕ್ ಮಾಡಿದ್ರೆ ಆಡ್ ರಿಚ್ ಟೆಕ್ಸ್ಟ್ ಅಂತ ಬರುತ್ತೆ. ಆಡ್ ರಿಚ್ ಟೆಕ್ಸ್ಟ್ ಅನ್ನ ಯಾವಾಗ ಬಳಸ್ಕೋತೀವಿ ಅಂದ್ರೆ ಹೆಡ್ಡಿಂಗ್ಸ್ ಅಥವಾ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡೋವಾಗ. ಸೊ ಈಗ ನಾವು ಫಸ್ಟ್ ಇನ್ಸ್ಟ್ರಕ್ಷನ್ ಅನ್ನ ಕೊಡೋಣ. ಏನಂತ ಇನ್ಸ್ಟ್ರಕ್ಷನ್ ಕೊಡೋಣ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ ಅ ವರ್ಡ್ ಆರ್ ಅ ಸೆಂಟೆನ್ಸ್ ಈಚ್ ಅಂತ ಕೊಡೋಣ. 1 ಮಾರ್ಕ್ ಸೆಂಟೆನ್ಸ್, 1 ಮಾರ್ಕ್ ಕ್ವಶನ್ ಅಂತ ಕೊಡೋದು ಬೇಡ. ಏನಂತ ಇನ್ಸ್ಟ್ರಕ್ಷನ್ ಕೊಡ್ತೀವಿ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ in a word or a sentence each ಅಂತ ಹೇಳಿ ಕೊಡೋಣ. ಇದು ಫಾಂಟ್ ತುಂಬಾ ಚಿಕ್ಕದಿದೆ, ಇದು ಹೆಡಿಂಗ್ ಆಗಿರೋದ್ರಿಂದ ನಾನು ಎಲ್ಲಿ ಬರ್ತೇನೆ, ಇಲ್ಲಿ ನಾರ್ಮಲ್ ಅಂತ ಏನಿದೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಡ್ರಾಪ್ ಡೌನ್ ಬರುತ್ತೆ. ಹೆಡಿಂಗ್ 1 ಅಂತ ಕೊಟ್ರೆ ಅದು ಆಟೋಮ್ಯಾಟಿಕ್ ಆಗಿ ಫಾಂಟ್ ದೊಡ್ಡದಾಗತ್ತೆ. ಆ ಫಾಂಟ್ ಫಸ್ಟ್ ಆ ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕು, ಅದನ್ನ ಮರಿಬಾರ್ದು. ಅದಾದ ನಂತರ ಈ ಫಾಂಟ್ ಬ್ಲ್ಯಾಕ್ ಅಲ್ಲಿ ಇದೆ, ನಾನು ಕಲರ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಬೇರೆ ಬೇರೆ ಕಲರ್ ಸಿಗುತ್ತೆ. ಅಲ್ಲಿ ನಿಮ್ಗೆ ಇಷ್ಟ ಬಂದಿರುವಂತ ಕಲರ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಹಾಗೇನೆ ಬೋಲ್ಡ್ ಅಥವಾ ಇಟಾಲಿಕ್ಸ್ ಏನ್ ಬೇಕು ನಿಮ್ಗೆ ಹೇಗ್ ಬೇಕು ಹಾಗೆ ಟೆಕ್ಸ್ಟ್ ಅನ್ನ ಮಾಡಿಕೊಂಡು ಆಡ್ ಟು ಲೆಸನ್. ಸೊ ನಾವು ಹಾಗೆ ಒಂದ್ಸರಿ ಪ್ರಿವ್ಯೂ ನೋಡ್ಬಿಡೋಣ ಹೇಗ್ ಕಾಣುತ್ತೆ ಅಂತ ಹೇಳಿ. ಪ್ರಿವ್ಯೂ ನೋಡೋದಕ್ಕೆ ಈ ಐ ಸಿಂಬಲ್ ಅನ್ನ. ಸೊ ಈಗ ಇಲ್ಲಿ ಪ್ರಿವ್ಯೂ ನೋಡೋವಾಗ ಏನ್ ಕಾಣಿಸ್ತಾ ಇದೆ, ಇಲ್ಲಿ ಈ 3 ಲೈನ್ಸ್ ಹಿಂದೆ ಎ ಅನ್ನೋದು ಮರ್ಜ್ ಆಗ್ಬಿಟ್ಟಿದೆ. ಹಾಗಾಗಿ ಇದನ್ನ ಸ್ವಲ್ಪ ಜರುಗಿಸ್ಬೇಕು ಅಂತ ಗೊತ್ತಾಗುತ್ತೆ. ಇದು ನಮಗ್ ಫಸ್ಟೇ ಗೊತ್ತಾಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಟೆಕ್ಸ್ಟ್ ಮೇಲೆಲ್ಲ ಸ್ಲೈಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಶೋ ಪ್ಲೇಯರ್ ಕಂಟ್ರೋಲ್ ಅಂತ ಕಾಣಿಸ್ತಾ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ನಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ 3 ಲೈನ್ಸ್ ಇರ್ಬೋದು, ರೈಟ್ ಲೆಫ್ಟ್ ಆರೋ, ರೈಟ್ ಆರೋ, ಹಾಗೇನೆ ಇಲ್ಲಿ ಕೆಳಗಡೆ ಆಡಿಯೋ ಐಕನ್ ಅವೆಲ್ಲ ಕಾಣಿಸ್ತಾ ಇದೆ. ಸೊ ಇಲ್ಲಿ
ಆ ತ್ರೀ ಲೈನ್ಸ್ ಮೇಲೇನೆ ನಮ್ಮ ಟೆಕ್ಸ್ಟ್ ಇದೆ. ಹಾಗಾಗಿ ಆ ಟೆಕ್ಸ್ಟ್ ಅನ್ನ ಏನ್ ಮಾಡೋಣ, ಪಕ್ಕಕ್ಕೆ ಜರುಗಿಸೋಣ. ಈಗ ಅಗೇನ್ ಒಂದ್ಸರಿ ಪ್ರಿವ್ಯೂ ನೋಡ್ಬಿಡೋಣ. ಓಕೆ, ಪರ್ಫೆಕ್ಟ್ ಆಗಿ ಕೂತಿದೆ. ಈಗ ನೆಕ್ಸ್ಟ್ ನಾವು ಇದನ್ನು ಕೂಡ ಹೇಗೆ ಇಂಟರಾಕ್ಟಿವ್ ಮಾಡಬೇಕು, ಫಸ್ಟ್ ಬರೀ ಕ್ವಶನ್ ಬರಬೇಕು, ಅದಾದ್ಮೇಲೆ ಮಕ್ಕಳು ಬುಕ್ ಅಲ್ಲಿ ಆನ್ಸರ್ ಅನ್ನ ಬರೆದ ಮೇಲೆ ಕ್ವಶನ್ ಅಲ್ಲಿ ಶೋ ಆಗ್ಬೇಕು, ಸಾರಿ ಆನ್ಸರ್ ಶೋ ಆಗ್ಬೇಕು. ಆ ತರ ಹೇಗ್ ಮಾಡ್ಬೇಕು ಅಂದ್ರೆ, ಈಗ ಇನ್ನೊಂದು ಟೆಕ್ಸ್ಟ್ ಬಾಕ್ಸ್ ತಗೊಳ್ಳೋಣ, ಆಡ್ ಟೆಕ್ಸ್ಟ್ ಬಾಕ್ಸ್ ಆಡ್ ಟೆಕ್ಸ್ಟ್ ಅಂತ ಹೋದ್ರೆ ಅಲ್ಲಿ ಬರತ್ತೆ. ನಾನು ಇಲ್ಲೇನ್ ಟೈಪ್ ಮಾಡ್ತೀನಿ, ಕ್ಲಿಕ್ ಫಾರ್ ಆನ್ಸರ್ ಅಂತ ಟೈಪ್ ಮಾಡಿದೆ. ಈ ನಾರ್ಮಲ್ ಟೆಕ್ಸ್ಟ್ ತಗೊಂಡಾಗ ಈ ಟೆಕ್ಸ್ಟ್ ಬಾಕ್ಸ್ ಅಲ್ಲೇ ಫಾಂಟ್ ಎಲ್ಲ ದೊಡ್ಡದ್ ಮಾಡೋದಕ್ಕೆ ಬರಲ್ಲ, ಬಟ್ ಇಲ್ಲಿ ನೋಡಿ ರೈಟ್ ಸೈಡ್ ಅಲ್ಲಿ ಕಾಣಿಸ್ತಾ ಇದೆ ಸೈಜ್. ಇಲ್ಲಿ ಫಾಂಟ್ ಸೈಜ್ ಅನ್ನ ನೀವು ದೊಡ್ಡದ್ ಮಾಡಬಹುದು, ಎಷ್ಟು ಬೇಕು ನಿಮ್ಗೆ ಅಷ್ಟು ದೊಡ್ಡದು ಮಾಡಬಹುದು. ಬೋಲ್ಡ್ ಕೂಡ ಮಾಡಬಹುದು, ಫಾಂಟ್ ಕಲರ್ ಕೂಡ ಚೇಂಜ್ ಮಾಡಬಹುದು. ಸೊ ನಾನೆಲ್ಲ ಚೇಂಜ್ ಮಾಡಿದೆ. ಈ ಟೆಕ್ಸ್ಟ್ ಬಾಕ್ಸ್ ಅನ್ನ ಎಲ್ಲಿಗೆ ಬೇಕಾದ್ರೂ ಡ್ರ್ಯಾಗ್ ಮಾಡಿ ತಗೊಂಡ್ ಬಂದು ಕೂರಿಸಬಹುದು. ಆಯ್ತಾ? ಆದ್ರೆ ಈಗ ಇಲ್ಲಿ ಕ್ಲಿಕ್ ಆದ್ಮೇಲೆ ನಾನು ತುಂಬಾ ಗ್ಯಾಪ್ ಕೊಟ್ಟಿದ್ದೀನಿ. ಯಾಕೆ? ಕ್ಲಿಕ್ ಫಾರ್ ಆನ್ಸರ್, ಏನನ್ನ ಕ್ಲಿಕ್ ಮಾಡಿದ್ರೆ ಆನ್ಸರ್ ಬರಬೇಕು. ಸೊ ನಾನು ಅಲ್ಲಿಗೆ ಒಂದು ಇಮೇಜ್ ಅನ್ನ ತಂದು ಕೂರಿಸ್ತೀನಿ. ಸೊ ಇನ್ಸರ್ಟ್ ಇಮೇಜ್, ಅಥವಾ ನೀವು ಶೇಪ್ ಗೆ ಹೋಗ್ಬಿಟ್ಟು ಸರ್ಕಲ್ ಅನ್ನ ಕೂರಿಸಬಹುದು. ಇಲ್ಲಿ ಆಲ್ ಇಮೇಜ್ ಗೆ ಹೋಗಿ ನನಗೆ ಒಂದಲ್ಲಿ ರೈಟ್ ಮಾರ್ಕ್ ಬರಬೇಕು ಅಥವಾ ಟಿಕ್ ಮಾರ್ಕ್ ಬರಬೇಕು. ಸೊ ಟಿಕ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ತೀನಿ. ಇಲ್ಲಿ ಬೇಕಾದಷ್ಟು ಟಿಕ್ ಮಾರ್ಕ್ಸ್ ನಿಮ್ಗೆ ಸಿಗುತ್ತೆ, ಅಥವಾ ನೀವೇ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ನಿಮಗ್ ಬೇಕಾಗಿರೋಂತ ಇಮೇಜ್ ಅನ್ನ. ಸೊ ಇಮೇಜ್ ಇದು ತುಂಬಾ ದೊಡ್ಡದಾಗಿದೆ, ಅದನ್ನೇನ್ ಮಾಡಿ ಮಿನಿಮೈಸ್ ಮಾಡಿ ಯಾವ್ದಾದ್ರು ಒಂದು ಕಾರ್ನರ್ ಅಲ್ಲಿ ಕರ್ಸರ್ ಅನ್ನ ಇಟ್ಟರೆ ಆರೋ ಬರುತ್ತೆ, ಆರೋ ಬಂದಾಗ ಅದನ್ನೇನ್ ಮಾಡಿ ಮಿನಿಮೈಸ್ ಮಾಡಿ ಆ ಕ್ಲಿಕ್ ಪಕ್ಕದಲ್ಲಿ ಹೋಗಿ ಇದನ್ನ ಕೂರಿಸಿ. ಸೊ ಏನಾಯ್ತು, ಇವಾಗ ಈ ಇಮೇಜ್ ಅನ್ನ ಅಂದ್ರೆ ಈ ಟಿಕ್ ಮಾರ್ಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಅಲ್ಲಿ ಅದು ಟಿಕ್ ಮಾರ್ಕ್ ಆಗಿರ್ಬೋದು, ಹ್ಯಾಂಡ್ ಸಿಂಬಲ್ ಆಗಿರ್ಬೋದು, ನಿಮ್ಗೆ ಯಾವ ಇಮೇಜ್ ಅಲ್ಲಿಗೆ ಸೂಟೇಬಲ್ ಅಂತ ಅನ್ಸುತ್ತೋ ಆ ಇಮೇಜ್ ಅನ್ನ ತಂದು ಅಲ್ಲಿಗೆ ಕೂರಿಸಬಹುದು. ಸೊ ಈಗ ಸೇವ್ ಮಾಡ್ತಾ ಇದ್ದೀನಿ, ಪ್ರಿವ್ಯೂ ನೋಡೋಣ. ಸಿ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ ಅ ವರ್ಡ್ ಆರ್ ಅ ಸೆಂಟೆನ್ಸ್ ಈಚ್. ಸೊ ನಮ್ಮ ಇನ್ಸ್ಟ್ರಕ್ಷನ್ ಕೂಡ ಕ್ಲಿಯರ್ ಆಗಿದೆ, ಕ್ಲಿಕ್ ಫಾರ್ ಆನ್ಸರ್ ಅಂತ ಹೇಳಿ ಕೂಡ ಕೊಟ್ಟಿದೀವಿ. ನಿಮ್ಗೆ ಇದು ಫಾಂಟ್ ತುಂಬಾ ಚಿಕ್ಕದಾಯ್ತು ಅಂತ ಅನ್ಸಿದ್ರೆ ಕೂಡ ದೊಡ್ಡದ್ ಮಾಡಬಹುದು. ಈ ಟೆಕ್ಸ್ಟ್ ಬಾಕ್ಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಫಾಂಟ್ ಹತ್ರ ಬಂದ್ಬಿಟ್ಟು ನಿಮ್ಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜು ದೊಡ್ಡದ್ ಮಾಡಿ ಡನ್ ಕೊಟ್ರೆ ದೊಡ್ಡದಾಗತ್ತೆ. ಆಯ್ತಾ? ಇಮೇಜ್ ಅನ್ನ ಪಕ್ಕಕ್ಕೆ. ಓಕೆ, ಈಗ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ಕ್ವೆಶನ್ ಮತ್ತೆ ಆನ್ಸರ್ ಅನ್ನ ಹಾಕ್ತಾ ಹೋಗೋಣ. ನೆಕ್ಸ್ಟ್ ಸ್ಲೈಡ್ ಅಂದ್ರೆ ಏನ್ ಮಾಡ್ಬೇಕು, ಈ ಮೇಲೆ ಇರುವಂತ ಪ್ಲಸ್ ಸಿಂಬಲ್ ಪ್ಲಸ್ ಐಕನ್ ಆಡ್ ಸ್ಲೈಡ್. ಸೊ ಸ್ಲೈಡ್ ಬಂತು, ಬ್ಯಾಕ್ ಗ್ರೌಂಡ್ ಕಲರ್ ಎಲ್ಲಾ ಇಡೀ ರಿಸೋರ್ಸ್ ಅಲ್ಲಿ ಎಲ್ಲಾನು ಕೂಡ ನಾವು ಯೂನಿಫಾರ್ಮ್ ಆಗಿ ಒಂದೊಂದ್ ಸ್ಲೈಡ್ ಗೆ ಒಂದೊಂದ್ ಕಲರ್ ಕೊಡೋದ್ ಬೇಡ, ಈ ಇಡೀ ರಿಸೋರ್ಸ್ ಅಲ್ಲಿ ಒಂದೇ ಕಲರ್ ಅನ್ನ ಕೊಡೋಣ. ಸೊ ಈಗ ಪುನಃ ಕ್ವೆಶನ್ ಅನ್ನ ಟೈಪ್ ಮಾಡ್ಬೇಕಂದ್ರೆ ಟೆಕ್ಸ್ಟ್ ಬಾಕ್ಸ್ ಅನ್ನ ಓಪನ್ ಮಾಡ್ಕೋಬೇಕು, ಆಡ್ ಟೆಕ್ಸ್ಟ್ ಕೊಡ್ಬೇಕು. ಕ್ವೆಶನ್ ಆಲ್ರೆಡಿ ಇರೋದ್ರಿಂದ ಕಾಪಿ ಮಾಡಿ ಪೇಸ್ಟ್ ಮಾಡೋಣ. ಇಲ್ಲಿ ಕ್ವೆಶನ್ ಆನ್ಸರ್ಸ್ ಅನ್ನ ಮಾಡುವಾಗ ಮಾತ್ರ ಕ್ವೆಶನ್ ನಂಬರ್ ಅನ್ನ ಕೊಡಿ. ಸೊ ಇಲ್ಲಿ ಸ್ವಲ್ಪ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಇದೆ, ಅದು ವೈ ಈಸ್ ಅಲ್ಲ ವೈ ಡಸ್. ಲೇಬರರ್ಸ್ ಆಫ್ ಅನ್ಆರ್ಗನೈಸ್ಡ್ ಸೆಕ್ಟರ್ ವೈ ಡೂ ಲೇಬರರ್ಸ್ ಆಫ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಮೈಗ್ರೇಟ್. ಸೊ ಇದನ್ನು ಕೂಡ ಡಿಫಾಲ್ಟ್ ಆಗಿ 18 ಇರುತ್ತೆ ಫಾಂಟ್ ಸೈಜ್, ಅದನ್ನೇನ್ ಮಾಡ್ಬೇಕು ದೊಡ್ಡದ್ ಮಾಡ್ಬೇಕು. ಅದು ಮಿನಿಮಮ್ ಅಂದ್ರೆ ಒಂದು 24 ತಗೊಳ್ಳಿ. ಹಾಗೇನೆ ಬೋಲ್ಡ್ ಮಾಡೋಣ,
ನೆಕ್ಸ್ಟ್ ಕಲರ್, ಅದು ಸಾಮಾನ್ಯ ಇಲ್ಲಿ ಕ್ವಶನ್ಗೆ ಒಂದ್ ಕಲರ್, ಆನ್ಸರ್ಗೆ ಒಂದ್ ಕಲರ್, ನಿಮ್ಗೆ ಇಷ್ಟ ಬಂದಿರೋಂತ ಕಲರ್ ಅನ್ನ ಸೆಲೆಕ್ಟ್ ಮಾಡಿ. ಸೊ ಇದಿಲ್ಲಿ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ 3 ಲೈನ್ಸ್ ಬಂದಿದೆ, ಅಷ್ಟೊಂದ್ ಬೇಡ ನಮ್ಗೆ, ಒಂದೇ ಲೈನ್ ಅಲ್ಲಿ ಬರ್ಲಿ, ಡ್ರ್ಯಾಗ್ ಮಾಡಿ. ಆಯ್ತಾ, ಈಗೇನ್ ಮಾಡ್ಬೇಕು, ಆನ್ಸರ್ ಆನ್ಸರ್ಗಿಂತ ಮುಂಚೆ ನಮ್ಗೆ ಈ ಬಟನ್ ಕೂಡ ಬರ್ಬೇಕಲ್ವಾ. ನಾವೇನ್ ಹೇಳಿದೀವಿ, ಈ ಕ್ಲಿಕ್ ಟಿಕ್ ಮಾರ್ಕ್ ಅನ್ನ ಕ್ಲಿಕ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ಬಿಟ್ಟಿದೀವಿ ಫಸ್ಟ್ ಸ್ಲೈಡ್ ಅಲ್ಲಿ. ಸೊ ಅದನ್ನ ಕಾಪಿ ಮಾಡ್ಕೋಬೇಕು ಅಂದ್ರೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗುತ್ತೆ. ಕಂಟ್ರೋಲ್ ಸಿ, ಈ ಸ್ಲೈಡ್ ಗೆ ಬಂದು ಕಂಟ್ರೋಲ್ ವಿ, ಅದನ್ನ ನಮ್ಗೆ ಎಲ್ಲಿ ಬೇಕು ಅಲ್ಲಿಗೆ ಅದನ್ನ ಪೊಸಿಷನ್ ಮಾಡ್ಕೋಬಹುದು. ಈಗ ಆನ್ಸರ್, ಆನ್ಸರ್ ಇನ್ ಸರ್ಚ್ ಆಫ್ ವರ್ಕ್, ಫುಲ್ ಸೆಂಟೆನ್ಸ್ ಅಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಅನ್ಆರ್ಗನೈಸ್ಡ್ ಸೆಕ್ಟರ್ ಮೈಗ್ರೇಟ್ ಬಿಕಾಸ್ ದ ಲೇಬರರ್ಸ್ ಆಫ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಮೈಗ್ರೇಟ್ ಇನ್ ಸರ್ಚ್ ಆಫ್ ವರ್ಕ್ ಅಂತ ಫುಲ್ ಸೆಂಟೆನ್ಸ್ ಅಲ್ಲಿನೂ ಬರಿಬಹುದು. ಬಟ್ ಇದು ಲ್ಯಾಂಗ್ವೇಜ್ ಕ್ಲಾಸ್ ಆಗಿಲ್ಲದೆ ಇರೋದ್ರಿಂದ ಎಷ್ಟು ಆನ್ಸರ್ ಬೇಕು ಅಷ್ಟನ್ನೇ ಬರೆದ್ರು ಆಯ್ತು. ಸೊ ಫಾಂಟ್ ಸೈಜ್ ದೊಡ್ಡದ್ ಮಾಡೋಣ, ಬೋಲ್ಡ್ ಮಾಡೋಣ, ಹಾಗೇನೆ ಆನ್ಸರ್ ಕಲರ್ ನ ಫಾಂಟ್ ಕಲರ್ ಅನ್ನ ಚೇಂಜ್ ಮಾಡೋಣ. ಚೇಂಜ್ ಮಾಡಿ ಆ ಟೆಕ್ಸ್ಟ್ ಬಾಕ್ಸ್ ಅನ್ನ ಎಲ್ಲಿಗೆ ಬೇಕಲ್ಲಿಗೆ ತಗೊಂಡ್ ಬಂದು ಕೂರಿಸ್ಬೇಕು. ಈ ಪ್ರಿವ್ಯೂ ನೋಡೋಣ. ಪ್ರಿವ್ಯೂ ನೋಡಿದ್ರೆ ಏನಾಯ್ತು, ಕ್ವಶನ್ ಆನ್ಸರ್ ಎರಡೂ ಬಂದಿದೆ. ಆದ್ರೆ ನಮ್ಗೇನಾಗ್ಬೇಕು, ಬರೀ ಕ್ವಶನ್ ಮಾತ್ರ ಕಾಣಿಸ್ಬೇಕು, ಆನ್ಸರು ಇದನ್ನ ಕ್ಲಿಕ್ ಮಾಡಿದ್ಮೇಲೆ ಬರ್ಬೇಕು ಅಲ್ವಾ. ಸೊ ಅದ ಬರ್ಬೇಕು ಅಂತ ಹೇಳಿದ್ರೆ ಇನ್ ಸರ್ಚ್ ಆಫ್ ವರ್ಕ್ ಅಂದ್ರೆ ಆನ್ಸರ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ಕ್ಲಿಕ್ ಮಾಡಿದ್ರೆ ಆನ್ಸರ್ ಮೇಲೆ ಅದ್ ಸೆಲೆಕ್ಟ್ ಆಗತ್ತೆ. ವಿಸಿಬಲ್ ಅಂತ ಇಲ್ಲಿ ಕಾಣಿಸ್ತಾ ಇದೆಲ್ಲ, ಅದನ್ನ ಡಿಸೇಬಲ್ ಮಾಡಿ, ಆಗ ಆನ್ಸರ್ ಕಾಣಿಸಲ್ಲ. ಒಂದ್ಸರಿ ಪ್ರಿವ್ಯೂ ನೋಡ್ಬಿಡೋಣ. ಸಿ, ವೈ ಡು ಲೇಬರರ್ಸ್ ಆಫ್ ಅನ್ಆರ್ಗನೈಸ್ ಸೆಕ್ಟರ್ಸ್ ಮೈಗ್ರೇಟ್, ಆನ್ಸರ್ ಕಾಣ್ತಾ ಇಲ್ಲ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಆನ್ಸರ್ ಬರ್ತಾ ಇಲ್ಲ. ಈಗ ಏನ್ ಮಾಡ್ಬೇಕು, ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಆನ್ಸರ್ ಬರಬೇಕು. ಆ ತರ ಮಾಡ್ಬೇಕು. ಆ ತರ ಮಾಡ್ಬೇಕು ಅಂದ್ರೆ ಹೇಗೆ, ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಈ ರೈಟ್ ಸೈಡ್ ಅಲ್ಲಿ ಆಕ್ಷನ್ಸ್ ಅಂತ ಕಾಣ್ತಾ ಇದೆಲ್ಲ, ಈ ಆಕ್ಷನ್ಸ್ ಬಟನ್ ಅನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಆನ್ ಕ್ಲಿಕ್, ಆನ್ ಕ್ಲಿಕ್ ಅನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ನಂಗೆ ಎರಡು ಟೆಕ್ಸ್ಟ್ ಬಾಕ್ಸ್ ಓಪನ್ ಆಯ್ತು, ಎರಡು ಟ್ಯಾಬ್ ಓಪನ್ ಆಯ್ತು. ಮೊದಲನೇ ಟ್ಯಾಬ್ ಅಲ್ಲಿ ಸೆಲೆಕ್ಟ್ ಆಕ್ಷನ್ ಕ್ಲಿಕ್ ಮಾಡಿದಾಗ ಏನಾಗ್ಬೇಕು, ಶೋ ಆಗ್ಬೇಕು. ಏನ್ ಶೋ ಆಗ್ಬೇಕು, ಆನ್ಸರ್. ಸೊ ಸೆಲೆಕ್ಟ್ ಟಾರ್ಗೆಟ್ ಅಂತ ಇರೋ ಕಡೆ ಆನ್ಸರ್ ಅನ್ನ ಸೆಲೆಕ್ಟ್ ಮಾಡ್ಬೇಕು. ಆದ್ರೆ ಇಲ್ಲಿ ಆನ್ಸರ್ ಯಾವ್ದು ಅಂತ ಗೊತ್ತಾಗ್ಬೇಕು ನಮ್ಗೆ. ಅಲ್ಲಿ ಇರೋಂತ ಐಟಮ್ಸ್ ಮೇಲೆ ನಾವು ಕರ್ಸರ್ ತಗೊಂಡ್ ಬಂದ್ರೆ, ಸಿ ಇಲ್ಲಿ ಕರ್ಸರ್ ತಗೊಂಡ್ ಬಂದ್ರೆ ಟೆಕ್ಸ್ಟ್ ಮೇಲೆ, ಅದ್ ಯಾವ್ದ್ರ ಮೇಲೆ ಇಲ್ಲಿ ಇದು ಬರ್ತಾ ಇದೆ, ಡಾಟೆಡ್ ರೆಕ್ಟಾಂಗಲ್ ಕ್ವಶನ್ ಮೇಲೆ ಬರ್ತಾ ಇದೆ. ನನ್ಗೆ ಕ್ವಶನ್ ಶೋ ಆಗ್ಬೇಕಾಗಿಲ್ಲ, ಶೋ ಆಗ್ಬೇಕಾಗಿರೋದೇನು, ಆನ್ಸರ್. ಸೊ ಇನ್ನೊಂದ್ ಟೆಕ್ಸ್ಟ್ ಮೇಲೆ ತರ್ತಾ ಇದೀನಿ ನೋಡಿ, ಆನ್ಸರ್ ಇಲ್ಲಿ ಡಾಟೆಡ್ ರೆಕ್ಟಾಂಗಲ್ ಬರ್ತಾ ಇದೆ, ಅದನ್ನ ಸೆಲೆಕ್ಟ್ ಮಾಡ್ತೀನಿ, ಆಡ್ ಅಂತ ಕೊಡ್ತೀನಿ, ಸೇವ್ ಮಾಡ್ತೀನಿ. ಈಗ ಪ್ರಿವ್ಯೂ ನೋಡಿದ್ರೆ ಗೊತ್ತಾಗುತ್ತೆ, ಕ್ವಶನ್ ಬಂತು, ಆನ್ಸರ್ ಬಂದಿಲ್ಲ. ಈಗ ಏನ್ ಮಾಡ್ತಾರೆ, ಈಗ ನಮ್ಮ ಈ ಕಾಂಟೆಂಟ್ ಅನ್ನ ಯೂಸ್ ಮಾಡೋ ಅಂತವ್ರು ಏನ್ ಮಾಡ್ತಾರೆ, ಫಸ್ಟ್ ಕ್ವಶನ್ ನೋಡ್ಬಿಟ್ಟು ಆನ್ಸರ್ ಅನ್ನ ಬರ್ಕೊಂತಾರೆ. ಆನ್ಸರ್ ಬರ್ಕೊಂಡ್ಮೇಲೆ ಕರೆಕ್ಟ್ ಆನ್ಸರ್ ಹೌದಾ ಅಲ್ವಾ ಅಂತ ಹೇಳಿ ಟ್ಯಾಲಿ ಮಾಡ್ಕೊಳ್ಳೋದಿಕ್ಕೆ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಿ ಆನ್ಸರ್ ಬಂತು. ಈಗ ಅದೇ ತರ ಕ್ವಶನ್ ನಂಬರ್ ಟೂ, ಇದು ಬರೀ ಒನ್ ವರ್ಡ್ ಆನ್ಸರ್ ಆಗಿರೋದ್ರಿಂದ ನಾವು ಒಂದು ಸ್ಲೈಡ್ ಅಲ್ಲಿ ಎರಡು ಕ್ವಶನ್ ಎರಡ್ ಆನ್ಸರ್ ಮಾಡಬಹುದು. ಬಟ್ ಲಾಂಗ್ ಆನ್ಸರ್ ಆದಾಗ ಒಂದು ಸ್ಲೈಡ್ ಅಲ್ಲಿ ಒಂದೇ ಕ್ವಶನ್ ಒಂದೇ ಆನ್ಸರ್ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಪುನಃ ಏನ್ ಮಾಡಬೇಕು, ಟೆಕ್ಸ್ಟ್ ಬಾಕ್ಸ್ ಗೆ ಹೋಗಿ ವಾಟ್ ಈಸ್ ಮೆಂಟ್ ಬೈ ಲೇಬರ್, ವಾಟ್ ಈಸ್ ಮೆಂಟ್ ಬೈ ಲೇಬರ್. ಸೊ ಅಗೇನ್ ಏನ್ ಮಾಡ್ಬೇಕು, ಫಾಂಟ್ ಸೈಜ್ ದೊಡ್ಡದ್ ಮಾಡ್ಬೇಕು,
ಬೋಲ್ಡ್ ಮಾಡಬೇಕು, ಕ್ಲಿಯರ್ ಆಗಿ ಕಾಣಿಸುತ್ತೆ ಅಂತ ಹೇಳಿ ಫಾಂಟ್ ಕಲರ್ ಅನ್ನ ಕೂಡ ಚೇಂಜ್ ಮಾಡಬೇಕು. ಸೊ ಥ್ರೂ ಔಟ್ ದ ರಿಸೋರ್ಸ್ ನೀವು ಕ್ವೆಶ್ಚನ್ ಕಲರ್ ಮತ್ತೆ ಆನ್ಸರ್ ಕಲರ್ ಅನ್ನ ಸೇಮ್ ಇಟ್ಕೊಳ್ಳಿ. ಸೊ ಈ ಬಾಕ್ಸ್ ಅನ್ನ ತಂದು ಕೆಳಗಡೆ ಕೂರಿಸಬೇಕು. ಕ್ವೆಶನ್ ನಂಬರ್ ಟೂ. ಸೊ ಪುನಃ ನಮ್ಗೆ ಈ ಬಟನ್ ಬೇಕು, ಹಾಗಾಗಿ ಏನ್ ಮಾಡ್ತೀವಿ, ಈ ಕ್ವೆಶನ್ಗೂ ಕೂಡ ಬಟನ್ ಬೇಕಲ್ವಾ. ಸೊ ಅದ ಮೇಲೆ ಕ್ಲಿಕ್ ಮಾಡಿ ಕಾಪಿ, ಕಂಟ್ರೋಲ್ ಸಿ ಮಾಡಿ. ಇಲ್ಲಿನೂ ಕೂಡ ಕಾಪಿ ಮಾಡ್ಕೋಬಹುದು, ಇಲ್ಲಿದೆ ಫಸ್ಟ್ ದು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತೋರಿಸ್ತೀನಿ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇನ್ನೊಂದು ಟೇಬಲ್ ಬರ್ತಾ ಇದೆ. ಫಸ್ಟ್ ಅದು ಕಾಪಿ, ಸೆಕೆಂಡ್ ಪೇಸ್ಟ್, ಡಿಲೀಟ್, ಅರೇಂಜ್ ಅಲ್ವಾ. ಸೊ ಅಲ್ಲಿನೂ ಕೂಡ ನೀವು ಕಾಪಿ ಮಾಡ್ಕೋಬಹುದು, ಇಲ್ಲಾಂದ್ರೆ ಕಂಟ್ರೋಲ್ ಸಿ ಮಾಡಿ ಕಂಟ್ರೋಲ್ ವಿ ಮಾಡಿದ್ರೆ ಇನ್ನೊಂದು ಇಮೇಜ್ ಬರುತ್ತೆ, ಪೇಸ್ಟ್ ಆಗುತ್ತೆ. ಅದನ್ನ ತಂದು ಈ ಕ್ವೆಶನ್ ಕೆಳಗಡೆ ಕೂರಿಸ್ತೀನಿ. ಈಗ ಆನ್ಸರ್ ಬರೀಬೇಕು. ಆನ್ಸರ್ ಬರೆಯೋದಕ್ಕೆ ಪುನಃ ಟೆಕ್ಸ್ಟ್ ಬಾಕ್ಸ್ ಅನ್ನ ತಗೊಂಡು ಎಲ್ಲಿ ಹೋಗ್ತೀನಿ, ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಅಂತ ಆನ್ಸರ್ ಅನ್ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಅಗೇನ್ ಫಾಂಟ್ ಸೈಜ್ ದೊಡ್ಡದ್ ಮಾಡ್ಕೊಂಡೆ, ಬೋಲ್ಡ್ ಮಾಡಿದೆ, ಆನ್ಸರ್ ಕಲರ್ ನಾನು ಬ್ಲೂ ತಗೊಂಡಿದ್ದೆ. ಸೊ ಹಾಗಾಗಿ ಬ್ಲೂ ಮೇಂಟೈನ್ ಮಾಡಬೇಕು ಥ್ರೂ ಔಟ್. ಈಗೇನ್ ಮಾಡಬೇಕು, ಈ ಆನ್ಸರ್ ಅನ್ನ ಏನ್ ವಿಸಿಬಲ್ ಮಾಡಬೇಕು ಅಂದ್ರೆ ವಿಸಿಬಲ್ ಇರೋದನ್ನ ಡಿಸೇಬಲ್ ಮಾಡಿ ಈ ಬಟನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಆಕ್ಷನ್ಸ್ ಹೋಗಿ ಆನ್ ಕ್ಲಿಕ್ ಹೋಗಿ ಶೋ ಟಾರ್ಗೆಟ್. ಇಲ್ಲಿ ನಾಲ್ಕು ಟೆಕ್ಸ್ಟ್ ಬಾಕ್ಸ್ ಬಂದಿದೆ. ಒಂದೊಂದೇ ಟೆಕ್ಸ್ಟ್ ಬಾಕ್ಸ್ ಮೇಲೆ ಬಂದಾಗ ನಿಮ್ಗೆ ರೆಕ್ಟಾಂಗಲ್ ಸಿಂಬಲ್ ಕಾಣಿಸುತ್ತೆ. ಇಲ್ಲಿ ಅದನ್ನ ನೋಡಿ ಆನ್ಸರ್ ಮೇಲೆ ಬಂದಿರೋ ಕಡೆ ಸೆಲೆಕ್ಟ್ ಮಾಡಿಕೊಂಡು ಆಡ್ ಕೊಡಿ, ಸೇವ್ ಮಾಡಿ ನೋಡೋಣ. ಈಗ ಕ್ವೆಶನ್ ನಂಬರ್ ಒನ್, ಬರೀ ಇಲ್ಲಿ ಬಟನ್ ಕಾಣ್ತಾ ಇದೆ, ಆನ್ಸರ್ ಇಲ್ಲ, ಬಟನ್ ಕ್ಲಿಕ್ ಮಾಡಿದ್ರೆ ಆನ್ಸರ್ ಬಂತು. ಕ್ವೆಶನ್ ನಂಬರ್ ಟೂ, ಬಟನ್ ಕ್ಲಿಕ್ ಮಾಡಿದ್ರೆ ಆನ್ಸರ್ ಬಂತು. ಸೊ ಈಗ ಹೇಗೆ ಈ ಒನ್ ಮಾರ್ಕ್, ಇದೇ ತರ ಟೂ ಮಾರ್ಕ್ ಕ್ವೆಶನ್ ಇರ್ಬೋದು, ತ್ರೀ ಮಾರ್ಕ್ ಕ್ವೆಶನ್ ಇರ್ಬೋದು, ಫೋರ್ ಮಾರ್ಕ್ ಕ್ವೆಶನ್ಸ್ ಇರ್ಬೋದು, ಅದನ್ನ ನಾವು ಆನ್ಸರ್ ಇದೇ ತರ ನಾವು ರಿಸೋರ್ಸ್ ಅನ್ನ ಪ್ರಿಪೇರ್ ಮಾಡ್ಕೊಂಡು ಇಲ್ಲಿನೂ ಅಷ್ಟೇನೆ ನೆಕ್ಸ್ಟ್ ಆಡ್ ಸ್ಲೈಡ್ ಕೊಟ್ಕೋಬೇಕು. ಕ್ವೆಶನ್ ನಂಬರ್ ತ್ರೀ ಅಂಡ್ ಫೋರ್ ಆಡ್ ಸ್ಲೈಡ್ ಕೊಟ್ಕೊಂಡು ಕ್ವೆಶನ್ ನಂಬರ್ ಫೈವ್ ಅಂಡ್ ಸಿಕ್ಸ್ ಆತರ ಇಲ್ಲಿನೂ ಕೂಡ ಒಂದೊಂದ್ ಕ್ವೆಶನ್ ಸೆಟ್ ಅಲ್ಲಿ ಮಿನಿಮಮ್ ಫೈವ್ ಮ್ಯಾಕ್ಸಿಮಮ್ ಟೆನ್ ಕ್ವೆಶನ್ಸ್ ಅನ್ನ ಮೇಂಟೈನ್ ಮಾಡಿ. ಆಯ್ತಾ, ಇದು ಅಷ್ಟು. ಈಗ ನಾವು ಒಂದೊಂದೇ ಸ್ಲೈಡ್ ಆಡ್ ಮಾಡ್ಕೊಂಬಿಟ್ಟು ಆಡ್ ಸ್ಲೈಡ್ ಕೊಟ್ಕೊಂಡು ಕ್ವೆಶನ್ ಆನ್ಸರ್ಸ್ ಎಲ್ಲ ರೆಡಿ ಆಯ್ತು, ನಮ್ದು ಟೆನ್ ಕ್ವೆಶನ್ಸ್ ರೆಡಿ ಆಯ್ತು ಅಂತ ಹೇಳಿದ ಮೇಲೆ ಏನ್ ಮಾಡ್ಬೇಕು, ರಿವ್ಯೂಗೆ ಕಳಿಸ್ಬೇಕು. ಸೊ ರಿವ್ಯೂ ಬಟನ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಓಪನ್ ಆಗುತ್ತೆ. ಇಲ್ಲಿ ಆಡ್ ಇಮೇಜ್ ಗೆ ಹೋಗಿ ಆಲ್ ಇಮೇಜಸ್ ಅಲ್ಲಿ DSERT ಅಂತ ಟೈಪ್ ಮಾಡಿ ಯಾವ್ದಾದ್ರು ಒಂದು ಐಕಾನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರ ನೆಕ್ಸ್ಟ್ ಇದು ವೆರಿ ಶಾರ್ಟ್ ಆನ್ಸರ್. ಕ್ವೆಶ್ಚನ್ಸ್ ಹಾಕಿ ಇದನ್ನ ಫಿಲ್ ಮಾಡುವಾಗ ಕೀವರ್ಡ್ಸ್, ಈಗ ಇಲ್ಲಿ ನಮ್ಗೆ ಅನ್ಆರ್ಗನೈಸ್ಡ್ ಸೆಕ್ಟರ್, ಲೇಬರ್ ಆತರ ನಮ್ಗೆ ಅಲ್ಲಿ ಕೀವರ್ಡ್ಸ್ ಏನ್ ಸಿಗುತ್ತೆ ಅದನ್ನ ಇಲ್ಲಿ ಹಾಕ್ಬೇಕು. ಲೇಬರ್ ನಾನು ಇಲ್ಲಿ ಎರಡು ಕ್ವೆಶನ್ ಹಾಕಿದ್ದೀನಿ, ಎರಡು ಕ್ವೆಶನ್ ನನಗೆ ಕೀವರ್ಡ್ ಸಿಕ್ಕಿದ್ದು ಎರಡನೇ, ಹಾಗಾಗಿ ಎರಡು.
ಇಲ್ಲಿ ಬೋರ್ಡ್ ಸಿಲೆಬಸ್ ಅಗೇನ್ ಚೆಕ್ ಮಾಡ್ಕೊಳ್ಳಿ. ನಾವು ಆಲ್ರೆಡಿ ಹಾಕಿರೋದ್ರಿಂದ ಅಲ್ಲಿ ಎಲ್ಲ ಇದೆ. ಪ್ರಾಕ್ಟೀಸ್ ರಿಸೋರ್ಸ್ ತನಕ ಇದೆ. ಒರಿಜಿನಲ್ ಆಥರ್, ನಿಮ್ಮ ಹೆಸರು, ಮತ್ತೆ ಸ್ಕೂಲ್ ಅಡ್ರೆಸ್. ಅಟ್ರಿಬ್ಯೂಷನ್ಸ್ ನಾನು DSERT ಕೊಡ್ತಾ ಇದ್ದೀನಿ, ನೀವು ನಿಮ್ಮ ಡಯಟ್ಗೆ ಅಟ್ರಿಬ್ಯೂಷನ್ ಅನ್ನ ಕೊಡ್ಬೋದು. ಹಾಗೆ ಇಯರ್ ಆಫ್ ಕ್ರಿಯೇಷನ್ 2020 ಸೇಮ್. ಸೊ ನಾವು ರೆಡಿ ಮಾಡಿರೋಂತ ಕ್ವೆಶ್ಚನ್ ಸೆಟ್ ಏನಾಯ್ತು, ಲೇಬರ್ VSA ವೆರಿ ಶಾರ್ಟ್ ಆನ್ಸರ್ದು ಕ್ವೆಶನ್ಸ್ ಎಲ್ಲಿದೆ, ಸ್ಟೇಟಸ್ ರಿವ್ಯೂನಲ್ಲಿದೆ. ಸೊ ಈಗ ರಿವ್ಯೂ ಕಳಿಸಿದೀವಿ. ಇದೇ ತರ ಏನ್ ಮಾಡಬೇಕು, 2 mark ಕ್ವಶನ್ ಇರ್ಬೋದು, 3 mark ಕ್ವಶನ್ ಇರ್ಬೋದು, 4 mark ಕ್ವಶನ್ಸ್ ಇರ್ಬೋದು, 5 mark ಕ್ವಶನ್ ಇರ್ಬೋದು. ಅದಕ್ಕೆ ನೀವು ಆನ್ಸರ್ಸ್ ಅನ್ನ ಮೀನ್ ರಿಸೋರ್ಸಸ್ ಅನ್ನ ರೆಡಿ ಮಾಡ್ಕೊಳ್ಳಿ.